ಮೊಳಗುವಂತದೆ ನಿನ್ನ ನಾಮಾವಳಿಯ ಪೊಗಳಿಕೆ ಇತ್ತು ರಕ್ಷಿಸು ನಮ್ಮ ನನವರತ ನಮ್ಮ ನನವರತ ಕನಕದಾಸರ ಸಂಕಲ್ಪದ ಹಾಗೆ ಬದುಕಿನ ಮೌಲ್ಯಗಳು ಜೀವನ ದರ್ಶನ ಒಟ್ಟಿನಲ್ಲಿ ಅವರ ವಿಚಾರಧಾರೆ ಎಲ್ಲವೂ ಕೂಡ ಈ ಹರಿಭಕ್ತಿ ಸಾರದ ಪದ್ಯಗಳಲ್ಲಿ ಬಿಂಬಿತವಾಗಿದೆ ಅಂತ ಹೇಳಿ ನಾವು ಹೇಳಬಹುದು ಎಂಟು ಗೆಣಿನ ದೇಹ ರೋಮಗಳೆಂಟು ಕೋಟಿಯ ಕೀಲ್ಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನವೊಲೆದು ನಂಟ ನೀ ನಿರ್ತ ಕಲಿದಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು ದೇಹದಲುಂಟೆ ಫಲ ಪುರುಷಾರ್ಥ ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ ಕನಕದಾಸರ ಅತ್ಯಂತ ಮಹತ್ವದ ಕಾವ್ಯ ರಾಮಧಾನ್ಯ ಚರಿತೆ. ಮೇಲ್ನೋಟಕ್ಕೆ ಇದೊಂದು ಪುರಾಣ ಕೃತಿ ಎನಿಸಿದರೂ ವಾಸ್ತವದಲ್ಲಿ ಸಮಾಜದ ವರ್ಗ ಸಂಘರ್ಷದ ಪ್ರತಿಪಾದನೆ ಇಲ್ಲಿದೆ. ಕನಕದಾಸರ ರಾಮಧಾನ್ಯ ಚರಿತೆ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ಕೃತಿ. ಆ ವಿಶಿಷ್ಟತೆ ಯಾತಕ್ಕೆ ಅದಕ್ಕೆ ಬಂದಿದೆ ಅಂತಂದರೆ ಅದರ ಅನನ್ಯತೆಯಿಂದಾಗಿ. ಅಂದರೆ ಕೃತಿ ಗಾತ್ರದಲ್ಲಿ ಚಿಕ್ಕದೆ, ಆದರೆ ಅದರ ಮೌಲ್ಯ ಇದೆಯಲ್ಲ, ಅದು ಅತ್ಯಂತ ದೊಡ್ಡದು. ಇಲ್ಲಿ ನವಧಾನ್ಯಗಳಲ್ಲಿ ಒಂದು ವಾದ ಬರುತ್ತೆ, ಯಾರು ಹೆಚ್ಚು ಯಾರು ಕಡಿಮೆಯಾಗಿ ಅಂತೇಳಿ. ಶ್ರೀರಾಮಚಂದ್ರ ಇದಕ್ಕೆ ಸಾಕ್ಷಿ ಇರ್ತಾನೆ. ಕನಕದಾಸರ ವಿಶಿಷ್ಟತೆ ಏನು ಅಂತಂತಂದರೆ, ಭತ್ತವನ್ನು ಮೇಲ್ವರ್ಗದ ಪ್ರತಿನಿಧಿಯಾಗಿ, ರಾಗಿಯನ್ನು ಕೆಳವರ್ಗದ ಪ್ರತಿನಿಧಿಯಾಗಿ, ಅಸಮಾನತೆ ಬಗ್ಗೆ ಈ ಪಾತ್ರಗಳ ಮೂಲಕ ಒಂದು ಮೇಲ್ವರ್ಗದ ಪ್ರತಿನಿಧಿಯಾಗಿ ಮತ್ತೊಂದು ಕೆಳವರ್ಗದ ಪ್ರತಿನಿಧಿಯಾಗಿ ಚರ್ಚೆಗೆ ನಿಲ್ಲಿಸಿ, ಅಲ್ಲಿ ಕನಕದಾಸರ ಹಿರಿಮೆ ಯಾವುದು ಅಂತಂದರೆ ಶ್ರಮ ದುಡಿಮೆಯ, ಅಂದರೆ ಶ್ರಮ ಸಂಸ್ಕೃತಿಯ, ಕಾಯಕ ಸಂಸ್ಕೃತಿಯ ರಾಗಿ ಹಿರಿದು ಅನ್ನುವಂಥದ್ದನ್ನು ಸಾಬೀತುಪಡಿಸ್ತಾನೆ. ಶ್ರೀರಾಮಚಂದ್ರ ಯುದ್ಧದಲ್ಲಿ ರಾವಣನನ್ನು ಜಯಿಸಿ ಅಯೋಧ್ಯೆಗೆ ಹಿಂತಿರುಗುವ ಮಾರ್ಗದಲ್ಲಿ ಗೌತಮ ಮುನಿಯ ಆಶ್ರಮದಲ್ಲಿ ಅತಿಥಿಯಾಗಿ ಉಳಿಯುತ್ತಾನೆ. ನವಧಾನ್ಯಗಳಿಂದ ಮಾಡಿದ್ದ ತಿಂಡಿ ತಿನಿಸುಗಳನ್ನು ಉಂಡು ಸಂತೃಪ್ತಿಯಿಂದ ಕುಳಿತಿರುವಾಗ ಆ ನವಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಪ್ರಶ್ನೆ ಏಳುತ್ತದೆ. ಇಂದಿನ ಊಟವನ್ನು ವಿವಿಧ ಧಾನ್ಯಗಳಿಂದ ತಯಾರಿಸಿದ್ದೆಂದು ನಮಗೆ ತಿಳಿದು ಬಂತು. ನಮಗಂತೂ ಸಂತೃಪ್ತಿಯಾಯಿತು. ನನ್ನದೊಂದು ಪ್ರಶ್ನೆ, ಈ ಧಾನ್ಯಗಳಲ್ಲಿ ಪರಮಸಾರದ ಧಾನ್ಯ ಯಾವುದು, ಯಾವ ಧಾನ್ಯವನ್ನು ಶ್ರೇಷ್ಠ ಎನ್ನುವಿರಿ? ಶ್ರೀರಾಮಚಂದ್ರ, ನನ್ನ ಅಭಿಪ್ರಾಯದಲ್ಲಿ ಈ ನೆಲದ ಶ್ರಮಿಕರ ಧಾನ್ಯವಾದ ರಾಗಿಯೇ ಶ್ರೇಷ್ಠ. ಮುನಿಶ್ರೇಷ್ಠರೇ, ನಿಮ್ಮ ಬಾಯಲ್ಲಿ ಇಂಥ ಮಾತೆ, ಈ ಕನಿಷ್ಠ ರಾಗಿಯನ್ನು ಶ್ರೇಷ್ಠ ಎಂದು ಹೇಳುತ್ತಿರುವಿರಲ್ಲ, ನಿಮಗಿದು ತರವೇ? ಹೋಗಲಿ ಬಿಡಿ, ಎರೆ ಭಂಡರಾಗಿಯೇ, ಗೌತಮರು ತಪ್ಪು ನುಡಿದರೆಂದು ತಲೆ ತಿರುಗಬೇಡ. ಶ್ರೀರಾಮನ ಮುಂದೆ ನಿಲ್ಲಲು ನಿನಗೆ ಯೋಗ್ಯತೆ ಇದೆಯೋ, ಅರ್ಹತೆ ಇದೆಯೋ? ನೀನು ಅಜ್ಞಾನಿ, ನೀನು ಕನಿಷ್ಠ, ನೀನು ಹಳ್ಳಿ ಗುಗ್ಗು. ಕೇಳು, ಲೋಕದ ಎಲ್ಲಾ ಧಾನ್ಯಗಳಲ್ಲಿ ಶ್ರೇಷ್ಠನಾದವನು ನಾನು. ಲೋಕದ ಉತ್ತಮರೆಲ್ಲರೂ ಆಧರಿಸುವುದು ನನ್ನನ್ನೇ. ನೀನು ಶೂದ್ರನ್ನ, ಉತ್ತಮರಾರು ನಿನ್ನನ್ನು ಕಣ್ಣತ್ತಿಯೂ ನೋಡುವುದಿಲ್ಲ. ಏನು ಹೇಳುವೆ ನೀನು? ಹೇಳುವುದೇನು ಬಂತು? ನಾನು ಏಕಾದಶಿ, ವ್ರತ, ಉಪನಯನ ಪೂಜೆಗಳಿಗೆ ಶ್ರೇಷ್ಠನು, ಮಂತ್ರಾಕ್ಷತೆ, ಮಂಗಳಾರತಿ ಅಕ್ಷತೆಗೆ ಬೇಕಾದವನು. ನೀನು ಯಾರಿಗೆ ಬೇಕಾಗುವೆ? ಬ್ರಹ್ಮರ ಸಮಾರಾಧನೆ ನಾನಿಲ್ಲದೆ ನಡೆಯುವುದೇ ಇಲ್ಲ. ಬ್ರಾಹ್ಮಣೋತ್ತಮರ, ದೇವಾದಿ ದೇವತೆಗಳ, ರಾಜ ಮಹಾರಾಜರ ಮನೆಗಳಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ನಾನು ಬೇಕೇ ಬೇಕು.
ಬ್ರಾಹ್ಮಣರ ವೇದ ಘೋಷದಲ್ಲಿ ನನ್ನ ಸ್ಮರಣೆಯಾಗುತ್ತದೆ. ಹೇಳು, ಕುಲದಲ್ಲಿ ಕೀಳಾದ ನಿನಗೆ ಈ ಹಿರಿಮೆ ಇದೆಯೋ? ಏ ರಾಗಿಯೇ, ಕನಿಷ್ಠರಲ್ಲಿ ಕನಿಷ್ಠನಾದ ನೀನು ನನಗೆ ಹೇಗೆ ಸಮಾನ, ಹೇಗೆ ಉತ್ತಮ? ಛೀ, ಕುಲಹೀನ, ಮತಿಗೇಡಿ, ನನಗೆ ಎದುರು ಹೇಳಲು ಬರುತ್ತಿರುವೆಯ? ಬರೀ ಬಡಾಯಿ ಕೊಚ್ಚಿಕೊಳ್ಳುವ ಬಂಡನಾದ ನಿನಗೆ ತಿರುಗಿ ಹೇಳಲು ಘನವಿದ್ಯೆ ಕಲಿತು ಬರಬೇಕಾಗಿಲ್ಲ. ನೀನು ಸುಳ್ಳುಗಾರ, ಕಡು ಜಡ, ಪಕ್ಷಪಾತಿ. ಏಯ್ ನಿಲ್ಲು, ಕೈಲಾಗದವನು ಮೈ ಪರಿಚಿಕೊಂಡಾಗ ಆಡಬೇಡ. ಹುಟ್ಟೋಕೆ ಮುಂಚೆ ನೀನಿನ ಕುಲಕ್ಕೆಳೆ ಹುಟ್ಟಿದೆಯೇನು? ಸುಳ್ಳಾಡೋ ನೀನು ಹೇಗೆ ನೀತಿವಂತ? ನಿನ್ನ ನಾಲಿಗೆಯನ್ನು ಹರಿಬಿಡಬೇಡವೋ ಬಡವ? ಲೋಕದಲ್ಲಿ ಉತ್ತಮರು ತಾವಾಗಿಯೇ ನನಗೆ ನೀಡಿದ ಮನ್ನಣೆಯನ್ನು ಕಂಡು ಸೈರಿಸದವು.